ನಂದನ್ ಸಾವಿಗೆ ಪ್ರೀತಿ ಕಾರಣ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನಂದನ್ ತಾಯಿ ಆರೋಪವನ್ನು ಮಾಡ್ತಾ ಇರುವಂತಹದ್ದು, ತಂಗಿಯನ್ನ ಪ್ರೀತಿಸ್ತಾ ಇದ್ದ ಕಾರಣಕ್ಕೆ ನಂದನ್ನ ಕೊಂದನ. ಹಾಗಾದ್ರೆ ದರ್ಶನ್, ದರ್ಶನ್ ತಂಗಿ ಜೊತೆಗೆ ಪ್ರೀತಿ ಮಾಡ್ತಾ ಇದ್ದಂತೆ ನಂದನ್. ತಂಗಿಯ ತಂಟೆಗೆ ಬರಬೇಡ ಅಂತೇಳಿ ಹಲವು ಸಲ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದ ದರ್ಶನ್. ಆದರೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಜೊತೆಗಿದ್ದಂತಹ ಫೋಟೋವನ್ನು ಹಾಕಿಕೊಂಡಿದ್ದ ನಂದನ್, ನಂದನ್ ವರ್ತನೆಗೆ ಕೆರಳಿ ಕೆಂಡವಾಗಿದ್ದ ದರ್ಶನ್. ಹಾಗಾಗಿ ಈತನಿಗೊಂದು ತಕ್ಕ ಶಾಸ್ತಿಯನ್ನು ಮಾಡಬೇಕು. ಪದೇ ಪದೇ ವಾರ್ನ್ ಮಾಡಿದರೂ ಕೂಡ ನನ್ನ ತಂಗಿ ವಿಚಾರಕ್ಕೆ ಬರ್ತಾ ಇದ್ದಾನೆ ಅನ್ನುವಂತಹ ವಿಷಯವನ್ನು ಇಟ್ಕೊಂಡು ನಿನ್ನೆ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಈ ಕೊಲೆ ಆಗಿದೆ ಅಂಥೇಳಿ ಆರೋಪವನ್ನು ಮಾಡಲಾಗ್ತಾ ಇದೆ. ಈ ಕೊಲೆಯ ಸುತ್ತ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಆರೋಪಿ ದರ್ಶನ್ ಏನಿದ್ದಾನೆ, ಆತನ ಸಹೋದರಿಯನ್ನ ಪ್ರೀತಿ ಮಾಡ್ತಾ ಇದ್ದ ನಂದನ್ ಅನ್ನುವಂತಹ ಮಾಹಿತಿ, ಅದರ ಜೊತೆಗೆ ಸಹೋದರಿಯ ಪದೇ ಪದೇ ಹೇಳಿದ್ರು ಕೂಡ ಬುದ್ಧಿ ಕಲಿಯದ ನಂದನ್ ಕೊಲೆಗೆ ಸ್ಕೆಚ್ ಅನ್ನ ಹಾಕಿದ್ದ ದರ್ಶನ್, ಮದ್ಯ ಸೇವನೆಯ ನೆಪದಲ್ಲಿ ನಂದನ್ನ ನಂಬಿಸಿ ಕರೆದುಕೊಂಡು ಹೋಗಿ ಹತ್ಯೆ ಮಾಡಲಾಗಿದೆ. ಕಂಠಪೂರ್ತಿ ಕುಡಿಸಿ ಬಳಿಕ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಕೃಷ್ಣ, ದರ್ಶನ್ ಕೊಲೆಗೆ ಕಾರಣ ಏನು ಅಂತ ಹೇಳಿ ತಿಳಿದು ಬರ್ತಾ ಇದೆ, ಜೊತೆಗೆ ನಂದನ್ ಮತ್ತು ಈ ದರ್ಶನ್ಗೆ ಮೊದಲೇ ಕಾಂಟ್ಯಾಕ್ಟ್ ಇತ್ತ, ಈ ಹಿಂದೆ ಏನಾದರೂ ಗಲಾಟೆಗಳಾಗಿದ್ವಾ ಅಂತ? ಪ್ರೇಮ್, ಇಲ್ಲಿ ಕೊಲೆಯಾಗಿರುವಂಥದ್ದು ನಂದನ್ ಅಂತ. ಈತ ಮೂಲತಃ ದೊಡ್ಡಬಳ್ಳಾಪುರದ ನಿವಾಸಿ, ಆದರೆ ಈತ ಚಿಕ್ಕಬಳ್ಳಾಪುರ ನಗರ ಶಿಡ್ಲಿಘಟ್ಟ ರಸ್ತೆಯಲ್ಲಿರುವಂಥ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ. ಹಾಗಾಗಿ ಆತ ಚಿಕ್ಕಬಳ್ಳಾಪುರ ನಗರದ ಕೋಟೆ ಬಡಾವಣೆಯಲ್ಲಿ ಒಂದು ರೂಮನ್ನು ಬಾಡಿಗೆ ಪಡೆದು ಬಾಡಿಗೆ ಮನೆಯಲ್ಲಿ ವಾಸವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ವಾಸವಾಗಿದ್ದಂಥ ಬಾಡಿಗೆ ಮನೆಯ ಎದುರುಗಡೆ ಇರ್ತಕ್ಕಂತಹ ಮನೆಯಲ್ಲಿ ಒಬ್ಬ ಅಪ್ರಾಪ್ತ ಬಾಲಕಿ 16 ವರ್ಷ, ಆಕೆ ಜೊತೆ ಈತ ಪ್ರೀತಿಗೆ ಬೀಳ್ತಾನೆ. ಹಾಗಾಗಿ ಈ ವಿಚಾರ ಏನು ಬಾಲಕಿ ಇರ್ತಾರೆ, ಬಾಲಕಿಯವರ ಮನೆಯವರಿಗೂ ಗೊತ್ತಾಗುತ್ತೆ, ಬಾಲಕಿ ಅಣ್ಣ ಈಗ ಕೊಲೆ ಮಾಡಿರುವಂತಹ ದರ್ಶನ್ಗೂ ಈ ವಿಚಾರ ಗೊತ್ತಾಗಿರುತ್ತೆ. ಹಾಗಾಗಿ ಬಹಳಷ್ಟು ಸಾರಿ ಈ ವಿಚಾರದಲ್ಲಿ ಈ ಒಂದು ಕೊಲೆಯಾದಂತಹ ನಂದನ್ಗೆ ಬುದ್ಧಿವಾದವನ್ನ ಹೇಳಿರ್ತಾರೆ. ಅದೇ ರೀತಿ ಏನು ಕೊಲೆಯಾದಂತಹ ನಂದನ್ ತಾಯಿ ಇರ್ತಾರೆ, ಅವರನ್ನ ಕರೆಸಿ ಅವ್ರಿಗೂ ಕೂಡ ಹೇಳಿರ್ತಾರೆ ಈ ರೀತಿ ನಿಮ್ಮ ಮಗ ಮಾಡ್ತಾ ಇದ್ದಾನೆ, ಇದು ಸರಿಯಲ್ಲ ಅಂತ. ತಾಯಿ ಸಹ ಈ ನಂದನ್ಗೆ ಬುದ್ಧಿವಾದವನ್ನ ಹೇಳಿರ್ತಾನೆ, ಆದ್ರೆ ನಂದನ್ ಅದನ್ನ ಬಿಟ್ಟಿರಲ್ಲ. ಪದೇ ಪದೇ ಆ ಯುವತಿ ಜೊತೆ ಮಾತಾಡುವಂಥದ್ದು ಮತ್ತೆ ಆ ಯುವತಿ ಜೊತೆ ಇದ್ದಂತಹ ಕೆಲ ಫೋಟೋಗಳನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡುವಂಥದ್ದು, ಈ ರೀತಿಯ ಪ್ರಕರಣಗಳನ್ನ ಪದೇ ಪದೇ ಮಾಡ್ತಾ ಇತ್ತು. ಹಾಗಾಗಿ ಸಹಜವಾಗಿ ಬಾಲಕಿಯ ಅಣ್ಣನಿಗೆ ಈ ವಿಚಾರದಲ್ಲಿ ಕೋಪ ಇತ್ತು. ಹಾಗಾಗಿ ಮೊದಲೇ ಒಂದು ರೀತಿ ಪ್ಲಾನ್ ಮಾಡ್ತಾರೆ, ಈತ ನಂದನ್ನ ಏನಾದರೂ ಮಾಡಿ ನಾನು ಏನಾದರೂ ಮುಗಿಸ್ಲೇಬೇಕು, ಕೊಲೆ ಮಾಡಬೇಕು ಅಂತೇಳಿ ಸ್ಕೆಚ್ ಆಗ್ತಾನೆ. ನಿನ್ನೆ ಮಧ್ಯಾಹ್ನ ಏನು ಇತ್ತ ಕೆಲಸಕ್ಕೆ ಹೋಗ್ತಾ ಇದ್ದ, ಗಾರ್ಮೆಂಟ್ಸ್ ಫ್ಯಾಕ್ಟರಿ ಹತ್ರ ಸ್ವತಃ ಏನು ದರ್ಶನ್ ಇದ್ದಾನೆ, ದರ್ಶನ್ಗೆ ಸ್ನೇಹಿತ ಆಶ್ರಯ್ ಅಂತ, ಆತ ಇಬ್ಬರು ಕೂಡ ಬೈಕ್ನಲ್ಲಿ ಹೋಗಿ ಆತನನ್ನ ಕರೆದುಕೊಂಡು ಹೋಗ್ತಾರೆ. ಈ ರೀತಿ ಮಾಡ್ತಾ ಇದೆ, ಬನ್ನಿ ಮಾತಾಡಬೇಕು ಅಂತ ಕರ್ಕೊಂಡೋಗಿ ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವಂಥ ಹಾರೋಬಂಡೆ ಅಂತ ಗ್ರಾಮ, ಅಲ್ಲಿ ಒಂದು ಬೆಟ್ಟ ಇದೆ, ನಿರ್ಜನ ಪ್ರದೇಶ. ಆ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ, ಮದ್ಯವನ್ನು ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ ಮದ್ಯವನ್ನ ಕುಡಿಯುವಂಥ ಸಂದರ್ಭದಲ್ಲಿ ಪರಸ್ಪರ ಮಾತಿನ ಚಕಮಕಗಳನ್ನು ನಡೀತಾರೆ. ಮತ್ತೆ ಏನು ಆ ಬಾಲಕಿ ಜೊತೆ ಇವನು ಫೋಟೋಗಳನ್ನು ತೆಗೆಸ್ಕೊಂಡಿದ್ದೆ ಅದನ್ನೆಲ್ಲ ಡಿಲೀಟ್ ಮಾಡುವಂಥ ಒತ್ತಾಯ ಮಾಡ್ತಾರೆ. ಈ ವಿಚಾರದಲ್ಲಿ ಅಲ್ಲಿ ವಾಗ್ವಾದ ನಡೆದಿರುವಂಥದ್ದು, ವಾಗ್ವಾದದ ವೇಳೆ ಏಕಾಏಕಿ ಇವರು ಮೊದಲೇ ಪ್ಲಾನ್ ಮಾಡಿದಂತೆ ಒಂದು ಡ್ರ್ಯಾಗರನ್ನು ತೊಗೊಂಡೋಗಿದ್ರು ಬೈಕಲ್ಲಿ. ಆ ಡ್ರ್ಯಾಗರನ್ನು ತೊಗೊಂಡು ಸರಿಸುಮಾರು 40-50 ಬಾರಿ ಚುಚ್ಚಿ ಕೊಲೆ ಮಾಡ್ತಾರೆ. ಹಾಗಾಗಿ ನಂದನ್ ಏನಿದ್ದಾನೆ ಅಲ್ಲೇ ಕೊಲೆ ಆಗ್ತಾನೆ. ಸ್ಥಳದಲ್ಲಿ ಕೊಲೆ ಮಾಡಿದ ನಂತರ ಇವರಿಬ್ರು ಕೂಡ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಹಾಗಾಗಿ ಭಯ ಬಿದ್ದು ಗಾಡಿಯಲ್ಲಿ ಏನು ತಾವು ಏನು ಹೋಗಿದ್ರು ಅದೇ ಗಾಡಿಯಲ್ಲಿ ಬಾಗೇಪಲ್ಲಿ ಆಂಧ್ರ ಕಡೆಗೆ ಹೊರಟೋಗ್ತಾರೆ. ತದನಂತರ ಹೆಂಗಿದ್ರು ಕೂಡ ತಾವು ಸಿಕ್ಕಾಕೊಳ್ತೀನಿ ಅಂತ ಭಯ ಒಂದು ಕಡೆ ಕಾಡ್ತಾ ಇರುತ್ತೆ. ಈ ವಿಚಾರ ಕೊಲೆ ವಿಚಾರ ಕೂಡ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಗಮನಕ್ಕೆ ಬರುತ್ತೆ. ಹಾಗಾಗಿ ಪೊಲೀಸರು ಅಲರ್ಟ್ ಆಗಿ ಈ ಒಂದು ಕೊಲೆಗೆ ಕಾರಣ ಏನು ಅಂತ ತಿಳಿದಾಗ ಈ ರೀತಿಯ ಹಳೆ ಗಲಾಟೆಗಳು ದ್ವೇಷಗಳು ಇದ್ದಿದ್ದು ಗೊತ್ತಾಯಿತು. ಹಾಗಾಗಿ ಈಗ ದರ್ಶನ್ ಮತ್ತು ಆಶ್ರಯ ಇಬ್ಬರನ್ನು ಕೂಡ ಚಿಕ್ಕಬಳ್ಳಾಪುರ ಪೊಲೀಸರು ವಶಕ್ಕೆ ಪಡೆದುಕೊಂಡಿರೋದು. ನಾನು ಕೂಡ ಇವತ್ತು ಚಿಕ್ಕಬಳ್ಳಾಪುರ ನಗರ ಪೊಲೀಸ್ ಠಾಣೆ ಮುಂಭಾಗ ಇದ್ದೀನಿ. ಅವರನ್ನ ಈ ಒಂದು ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ವಿಚಾರಣೆ ಮಾಡುವಂತಹ ಕೆಲಸವನ್ನ ಚಿಕ್ಕಬಳ್ಳಾಪುರ ವೃತ್ತ ನಿರೀಕ್ಷಕ ರಾಜು ಅವರು ಮಾಡ್ತಾ ಇದ್ರೆ, ತಾವು ಮತ್ತೊಂದು ತಾವು ನೋಡಬಹುದು ಏನು ಈ ಒಂದು ಕೊಲೆಗೆ ಬಳಸಿದಂತಹ ಬೈಕ್ ಏನಿದೆ, ಇದೇ ಒಂದು ಬೈಕ್ ಕೂಡ ಇವತ್ತು ಠಾಣೆಯ ಮುಂದೆ ಇರುವಂತಹ ಆ ದೃಶ್ಯವನ್ನ ತಾವು ನೋಡಿದ್ರು. ಅದೇ ಬೈಕ್ ನಲ್ಲಿ ನಿನ್ನೆ ಏನು ಕೊಲೆಯಾದಂತಹ ನಂದನನ್ನ ಕರೆದುಕೊಂಡು ಹೋಗಿ ಕೊಲೆ ಮಾಡಿದ್ದಂಥದ್ದು, ಮತ್ತೆ ಕೊಲೆ ಮಾಡಿದ ನಂತರ ಅದೇ ಬೈಕ್ ನಲ್ಲಿ ಇವತ್ತು ಬಂದು ಇಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೂಡ ಇವತ್ತು ಅವರಿಬ್ಬರನ್ನು ಕೂಡ ವಶಕ್ಕೆ ಪಡೆದು ಈಗಾಗಲೇ ಕೂಡ ವಿಚಾರಣೆಯನ್ನ ಮುಂದುವರಿಸ್ತಾ ಇರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಧುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. ಕೊಲೆಯಾಗಿರುವಂತಹದ್ದು ನಂದನ್, ಆತನನ್ನು ಕೊಲೆ ಮಾಡಿರುವಂತಹದ್ದು ದರ್ಶನ್.
ಕಾರಣ ದರ್ಶನ್ ಸಹೋದರಿಯನ್ನು ನಂದನ್ ಪ್ರೀತಿ ಮಾಡ್ತಾ ಇದ್ದ. ಇದೇ ವಿಚಾರಕ್ಕೆ ಹಲವು ಬಾರಿ ವಾರ್ನ್ ಕೂಡ ಮಾಡಿದ್ದ, ವಾರ್ನ್ ಕೊಟ್ಟ ಮೇಲೂ ಕೂಡ ಎಚ್ಚೆತ್ಕೊಂಡಿರಲಿಲ್ಲ. ಈ ದರ್ಶನ್ ಸಹೋದರಿಯ ಜೊತೆಗಿರುವಂತಹ ಫೋಟೋಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿದ್ನಂತೆ. ಇದೇ ವಿಚಾರಕ್ಕೆ ನಿನ್ನೆ ರಾಜಿ ಸಂಧಾನದ ಕಥೆಯನ್ನು ಹೇಳಿ ನಿರ್ಜನ ಪ್ರದೇಶಕ್ಕೆ ನಂದನನ್ನು ಕರೆದುಕೊಂಡು ಹೋಗಲಾಗಿದೆ. ಅಲ್ಲಿ ಒಂದಿಷ್ಟು ಮಾತಿನ ಚಕಮಕಿ ಆಗಿದೆ. ಆ ಸಂದರ್ಭದಲ್ಲಿ ಇವರು ಏನು ಅಂದ್ಕೊಂಡು ಬಂದಿದ್ರು ಅದೇ ರೀತಿಯಲ್ಲಿಯೇ ಚುಚ್ಚಿ ಕೊಲೆಗೈದಿದ್ದಾರೆ.